ನ ಮುಂದಿನ ಸುದ್ದಿ ಬಿಜೆಪಿ ಸಭೆ ನಡೆಸ್ತಿವತ್ತು ಏನು ಬಿ ಜೆ ಪಿಲ್ಲಿ ಅಂತರ್ಯುದ್ಧ ಒಳ ಜಗಳ ಒಳ ಬೇಗುದಿ ಭಿನ್ನಮತ ಅಪಸ್ವರ ಏನಾದರೂ ಕರಿಬೋದು ಬಿ ಜೆ ಪಿ ಒಡೆದ ಮನೆ ಆಗಿದೆ ಛಿದ್ರಛಿದ್ರ ಆಗ್ತಾ ಇದೆ ಕರ್ನಾಟಕದಲ್ಲಿ ಈ ಹಿನ್ನೆಲೆಯಲ್ಲಿ ಬಿ ಜೆ ಪಿಯ ಒಂದು ಸಭೆ ನಡೀತು ನೈಲ್ ಕುಮಾರ್ ಕಟೀಲು ಬಿಜೆಪಿಯ ಅಟ್ ಪ್ರೆಸೆಂಟ್ ರಾಜ್ಯಾಧ್ಯಕ್ಷರು ಮಾಜಿ ಸಿ ಎಂ ಯಡಿಯೂರಪ್ಪ ಸೇರಿದಂತೆ ಸಾಕಷ್ಟು ಮಂದಿ ಈ ಒಂದು ಸಭೆಯಲ್ಲಿ ಪಾಲ್ಗೊಂಡಿದ್ದರು ನೈಲ್ ಕುಮಾರ್ ಅವರ ನೇತೃತ್ವದಲ್ಲಿ ಈ ಒಂದು ಸಭೆ ಆಯಿತು ಸಿ ಟಿ ರವಿದ್ರು ಯತ್ನಾಳ್ ಇದ್ರು ಆಮೇಲೆ ಗೋವಿಂದ ಕಾರಜೋಳ ಎ ಎಸ್ ಪಾಟೀಲ್ ನಡಲಿ ಇವರನ್ನ ಚರಂತೆ ಮಾಡಿಸಿದ್ರೆ ಸಾಕಷ್ಟು ಬಿ ಜೆ ಪಿಯ ನಾಯಕರು ಈ ಸಭೆಯಲ್ಲಿ ಭಾಗಿಯಾಗಿದ್ದರು ಏನು ಮಾಡಬೇಕು ಮುಂದಿನ ದಿನಗಳಲ್ಲಿ ಅದರ ಬಗ್ಗೆ ಚರ್ಚೆ ಆಯಿತು ಇನ್ನು ಸಭೆ ಆ ಬಳಿಕ ಮಾತಾಡಿದಂಥ ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲು ಪಕ್ಷ ವಿರೋಧಿ ಹೇಳಿಕೆ ನೀಡಿದ್ದ ಹನ್ನೊಂದು ಜನರಿಗೆ ನಾವು ನೋಟಿಸನ್ನು ಕೊಟ್ಟಿದ್ದೇವೆ ಅನ್ನೋದನ್ನು ಹೇಳಿದರು ಚುನಾವಣೆ ಸಂದರ್ಭದಲ್ಲಿ ಪಕ್ಷ ವಿರೋಧಿ ಚಟುವಟಿಕೆಗಳು ನಡೆದಿದ್ದಾವೆ ಅಂಥವರ ವಿರುದ್ಧ ಶಿಸ್ತು ಕ್ರಮವನ್ನು ಕೈಗೊಳ್ಳಲು ನಿರ್ಧಾರವನ್ನು ತೆಗೆದುಕೊಂಡಿದ್ದೇವೆ ಸಭೆಯಲ್ಲಿ ಬಹಿರಂಗವಾಗಿ ಹೇಳಿಕೆ ನೀಡಿದವರನ್ನು ಕರೆದು ಮಾತನಾಡಿಸಿದ್ದೇವೆ ಇನ್ನು ಮುಂದೆ ಬಹಿರಂಗ ಹೇಳಿಕೆ ನೀಡಿದಂತೆ ಸೂಚನೆಯನ್ನು ಕೂಡ ಕೊಟ್ಟಿದ್ದೇವೆ ಕಾಂಗ್ರೆಸ್ ಗ್ಯಾರಂಟಿ ಅನುಷ್ಠಾನಕ್ಕೆ ಆಗ್ರಹಿಸಿ ಹೋರಾಟವನ್ನು ಕೂಡ ಮಾಡ್ತೇವೆ ಅಂತ ಇದೇ ವೇಳೆ ಅವರು ಹೇಳಿದರು ಜೊತೆಗೆ ಯತ್ನಾಳ್ ಮತ್ತು ರೇಣುಕಾಚಾರ್ಯಗೆ ನೋಟಿಸನ್ನು ಕೊಟ್ಟಿದ್ದೀವಿ ಅನ್ನೋದನ್ನು ಹೇಳಿದರು ಈ ನಿನ್ನೆಯೇ ಬಹಿರಂಗ ನೋಟಿಸನ್ನು ಜಾರಿ ಮಾಡಲಾಗಿದೆ ಬಹಿರಂಗ ಹೇಳಿಕೆ ನೀಡಿದಂತೆ ಈ ಒಂದು ನೋಟಿಸ್ ಕೊಟ್ಟಿದ್ದು ಒಂದು ವಾರದೊಳಗಡೆ ಉತ್ತರವನ್ನು ಕೊಡಬೇಕು ಅಂತ ಸೂಚನೆ ಕೊಟ್ಟಲಾಗಿತ್ತು ಆದರೆ ಯತ್ನಾಳ್ ಮಾತ್ರ ನನಗೆ ಯಾವುದೇ ನೋಟಿಸ್ ಬಂದಿಲ್ಲ ನೋಟಿಸ್ ಕೊಟ್ಟಿರೋದು ಗೊತ್ತಾದರೆ ಹತ್ತು ಲಕ್ಷ ರೂಪಾಯಿ ಬಹುಮಾನ ಕೊಡ್ತೀವಿ ಅಂತ ಸವಾಲನ್ನು ಹಾಕಿದ್ರು ಸಭೆಗೂ ಮುನ್ನವೇ ಯಾರ್ದು ಈಗ ಹತ್ನಾಳ್ ನಂಬೇಕೋ ಅಥವಾ ಕಟೀಲ್ ನಂಬೇಕೋ ನೋಡಬೇಕು ಇನ್ನು ನಳಿನ್ ಕುಮಾರ್ ಏನು ಈ ಸಭೆ ಆಯಿತು ಸಾಕಷ್ಟು ಭಾಗಿ ಆಗಿದ್ದರು ಈ ನಡುವೆ ಶಿಶು ಶಿಸು ಸಮಿತಿಯ ಅಧ್ಯಕ್ಷ ಗಂಗಾಧರ್ ಪಾಟೀಲ್ ಹೇಳ್ತಾಯಿದ್ರು ಒಬ್ಬರಿಗೆ ಕೊಟ್ಟಿರೋದು ಯಾರಿಗೆ ರೇಣುಕಾಚಾರ್ಯಗೆ ಮಾತ್ರ ಒಬ್ಬರಿಗೆ ನೋಟಿಸ್ ಕೊಟ್ಟಿರೋದು ಬೇರೆಯವ್ರಿಗೆ ಯಾರಿಗೂ ನೋಟಿಸ್ ಕೊಟ್ಟಿಲ್ಲ ಕೆಲವೊಂದು ಸಂಸದರಿಗೆ ನೋಟಿಸ್ ಕೊಟ್ಟಿದೆ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಬಟ್ ನಮ್ಮದು ರಾಜ್ಯ ಶಿಸು ಸಮಿತಿ ಸಭೆ ಇದೆ ಸಮಿತಿ ಏನಿದೆ ಅದು ಸಂಸದರಿಗೆ ನಾವು ಕೊಡೋಕ್ಕಾಗಲ್ಲ ನೋಟಿಸನ್ನು ಯಾಕಂದರೆ ಅದು ಕೇಂದ್ರ ಶಿಶು ಸಮಿತಿ ವ್ಯಾಪ್ತಿಗೆ ಬರ್ತಾರೆ ಸಂಸದರು ಹೀಗಾಗಿ ನಾವು ಸಂಸದರು ಕೊಡೋಕ್ಕಾಗಲ್ಲ ಅನ್ನೋ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ಇಲ್ಲಿ ನೋಡಿದ್ರೆ ಶಿಸ್ತು ಪಾಲನಾ ಸಮಿತಿಯವ್ರು ನೋಡಿದ್ರೆ ನಾನು ಒಬ್ಬರಿಗೆ ಕೊಟ್ಟಿದ್ದರು ಅಂತಾರೆ ರಾಜ್ಯಾಧ್ಯಕ್ಷರು ಹನ್ನೊಂದು ಜನ ಕೊಟ್ಟಿದ್ದೀವಿ ಅಂತಾರೆ ಯತ್ನಾಳ್ ನಾನು ಕೊಟ್ಟೇ ಇಲ್ಲ ಅಂತಾರೆ ಕೊಟ್ಟಿದ್ದು ತೋರಿಸೋ ಹತ್ತು ಲಕ್ಷ ಬಹುಮಾನ ಕೊಡ್ತೀವಿ ಅಂತಾರೆ ಹಾಂ ಯಾರು ನಂಬಬೇಕು ಬಿ ಜೆ ಪಿ ಸಭೆಯಲ್ಲೂ ಕೂಡ ಗೊಂದಲ 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 ಸೊ ಅದಕ್ಕೆ ನಾವಿಕ ಇಲ್ಲ ಅಂದರೆ ಯಜಮಾನ ಇಲ್ಲಾಂದರೆ ಮನೇಲಿ ನಡೆಸೋದು ಹೇಗೆ ಸೊ ಸದ್ಯಕ್ಕೆ ಅದಕ್ಕೆ ಸ್ಪಷ್ಟ ಉದಾಹರಣೆ ಬಿ ಅಂತ ಹೇಳ್ಬೋದು ನೋಡೋಣ ಏನೆಲ್ಲ ಕ್ರಮ ಕೈಗೊಳ್ತಾರೆ ಯಾರ ಮೇಲೆ ಕ್ರಮ ಕೈಗೊಳ್ತಾರೆ ಅಂತ ಎಸ್ ನಮ್ಮ